ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲಾನು ಕಂಟ್ರೋಲ್ಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಇನ್ ಶಿಡ್ಲಘಟ್ಟ, ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ವಿಮುನಿಯಪ್ಪ ಕಾಂಗ್ರೆಸ್ ಶಾಸಕರು ಕಳೆದ ಬಾರಿ ಜೆಡಿಎಸ್ ನ ಮೇಲೂ ರವಿಕುಮಾರ್ ವಿರುದ್ಧ 9709 ಮತಗಳಲ್ಲಿ ಗೆದ್ದಿದ್ರು. ಈ ಬಾರಿ ಮುನಿಯಪ್ಪ ಅವ್ರಿಗೂ ರಾಜಕೀಯ ಆಸಕ್ತಿ ಇಲ್ಲ, ಅನ್ನೋ ವಯಸ್ಸಾಯ್ತು. ಅವ್ರ ಮಗ ಶಶಿಧರ್ ನನ್ನ ಕಾಲೇಜ್ ನೋಡ್ಕೊಂಡು ಹೋಗ್ತೀನಿ, ಈ ರಾಜಕೀಯದ ಉಸಾಬರಿ ಬೇಡ ಅಂತ ಕೈ ಮುಗಿದ್ಬಿಟ್ಟವ್ರೆ. ಅದ್ರಲ್ಲಿ ರಾಜೀವ್ ಗೌಡ ಕಾಂಗ್ರೆಸ್ ಇಂದ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಮುನಿಯಪ್ಪನವ್ರು ನನಗೂ ಇರಲಿ, ನಾನು ನೆಕ್ಸ್ಟ್ ಗೆದ್ರೆ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳ್ತಾವ್ರೆ. ಅಂಡ್ ಬಿಜೆಪಿ ಇಂದ ಎಕ್ಸ್ ಎಂ ಎಲ್ ಎ ರಾಜಣ್ಣ, ಹಾಗೆ ಸ್ಕೂಲ್ ದೇವರಾಜು ನಂದೀಶ್ ಕೂಡ ಟ್ರೈ ಮಾಡ್ತಾರೆ. ಜೆ ಡಿ ಎಸ್ ಇಂದ ಮೇಲೂರು ರವಿಕುಮಾರ್ ಫಿಕ್ಸ್. ಮೇಲೂರು ರವಿಕುಮಾರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಸಂಘಟನ ಚತುರ ಒಂದೊಂದಕ್ಕೆ ಶಿಡ್ಲಘಟ್ಟದ್ರೆ ಏನ್ಬೇಕು ಮಾಡ್ತಾರೆ. ಬಹುತೇಕ ಈ ಬಾರಿ ಕ್ಲಿಯರ್ ಕಟ್ ಆಗಿ ಮೇಲೂರು ರವಿಕುಮಾರ್ ದಡ ಮುಟ್ಬಹುದು. ನಾನು ನವೆಂಬರ್ ಸರ್ವೆ ಬಗ್ಗೆ ಹೇಳ್ತಾ ಇಲ್ಲ, ಅಕ್ಟೋಬರ್ ಅವರೇ ಮುಂದೆ ಇದ್ರು, ನವೆಂಬರ್ ಅಲ್ಲೂ ಇದ್ರು, ಹೆಚ್ಚು ಕಮ್ಮಿ ರಿಸಲ್ಟ್ ಕ್ಲಿಯರ್ ಕಟ್ ಆಗಿ ಶಿಡ್ಲಘಟ್ಟ ರವಿಕುಮಾರ್ ಆಗ್ಬಹುದು ಅಂತ. ಜೆ ಡಿ ಎಸ್ ನ ಮೇಲೂ ರವಿಕುಮಾರ್ ಗೆ ಹೆಂಗೆ ಚಿಕ್ಕಬಳ್ಳಾಪುರದ ಸುಧಾಕರ್ ಕಂಡೀಷನ್, ಸೇಮ್ ಕಂಡೀಷನ್ ಶಿಡ್ಲಘಟ್ಟದ ಮೇಲೂ ರವಿಕುಮಾರ್ ಅವರು. ರವಿಕುಮಾರ್ ಗೆ ಆ ಶಕ್ತಿ ಇದೆ, ತಾಕತ್ ಇದೆ, ಅದಾಗತ್ತೆ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.